ಒಂದು ಬಲಗೈಯಲ್ಲಿ ಆದಿ ಕರ್ನಾಟಕ ಚಲವಾದಿ ಇಂತ ಇನ್ನುಳಿದ ಬೇರೆ ಬೇರೆ ಜನ ಬರ್ತದೆ, 101 ಜಾತಿಗಳಿದ್ದಾವೆ. ಮುಂದೆ ಇದರಲ್ಲಿ ಲಂಬಾಣಿ, ಬೋವಿ, ಕೊರಮ, ಕೊರಚನ್ ಅಂಥದ್ದು, ಈ ಮೇಲಿನ ಎಲ್ಲ ಜಾತಿಗಳು ಇವಾಗ ಏನು ಹೇಳಿದ್ನಲ್ಲ ಇವಾಗ ಬಿಟ್ಟೆ, ಅವ್ರಿಗೆ 1% ಇಟ್ಟಿದ್ದಾರೆ. ಒಟ್ಟು ಯಾರು ಬರ್ತಾರೋ ಅವ್ರಿಗೆಲ್ಲ ಮೀಸಲಾತಿ ಕೊಡಪ್ಪ, ಆ ರೀತಿಯಾಗಿ ಮೀಸಲಾತಿಯಲ್ಲಿ ಮೀಸಲಾತಿ ಸದಾಶಿವರವರು ಏನು ಮಾಡಿದ್ರು ಅಂತ ರಿಪೋರ್ಟ್ ಕೊಟ್ಟಿದ್ದರು. ಇವತ್ತದು ಯಶಸ್ವಿಯಾಗಿ ಅನುಷ್ಠಾನ ತರ್ತೀವಿ ಅನ್ನೋಂಥ ಮಾತನ್ನು ಇವತ್ತು ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ. ಇನ್ನಷ್ಟು ತಜ್ಞರ ಜೊತೆ ಮಾತಾಡಿ ಮತ್ತೊಂದು ಮುಗಿದು ಏನಾದರೂ ಇದ್ದರೆ ನೋಡೆ ಅದನ್ನು ಮಾಡ್ತೀವಿ ಅನ್ನೋಂಥ ಭರವಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ರಾಜಕೀಯ ಲಾಭ ಪಡ್ಕೊಳ್ಳೋ ಸಲುವಾಗಿ ನಮ್ಮ BJP ಸರ್ಕಾರ, ಅದರಲ್ಲೂ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ, ಇವ್ರಿಗೆ ಒಳಮೇಸಲಾತಿಯನ್ನು ಘೋಷಣೆ ಮಾಡೇ ಬಿಟ್ಟಿತ್ತು. ಆ ಸಂದರ್ಭ ದೊಡ್ಡ ಗದ್ದಲ ಆಗಿಬಿಡ್ತು ರಾಜಕೀಯವಾಗಿ. ಬಂಜಾರರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದನ್ನು ವಿರೋಧ ಮಾಡಿದರು. ಆ ಸಂದರ್ಭದಲ್ಲಿ 17%ದಲ್ಲಿ 6%ನ ಎಡಗೈಯವ್ರಿಗೆ, 5.5%ನ ಬಲಗೈಯವ್ರಿಗೆ, 4.5% ಲಂಬಾಣಿ, ಭೋವಿ, ಕೊರಮ, ಕೊರಚ ಅವ್ರಿಗೆ ಕೊಟ್ಬಿಟ್ರು. 1% ಇತ್ತು ಇನ್ನುಳಿದವ್ರಿಗೆ, ಈ ರೀತಿಯಾಗಿ ಕೊಟ್ಟಿದ್ದರು. ಇದರಿಂದಾಗಿ ಭೋವಿ ಜನ ಮುಂದೆ ಪಿಂಜಾರ ಅಥವಾ ಲಂಬಾಣಿಯವರು ಎಲ್ಲ ವಿರೋಧ ಮಾಡಿದ್ರು ಆ ಸಂದರ್ಭದಲ್ಲಿ. ಹೀಗಾಗಿ ಅದೊಂದು ಹೊಡೆದು ಬಿತ್ತು ಅವ್ರಿಗೆ, ಇದನ್ನು ಒಳ ಮೀಸಲಾತಿ ತಂದುಕೊಂಡಿದ್ದ ಕೈ ಬೊಮ್ಮಾಯಿಯವರು. ಯಾವುದೋ ಕಾರಣಕ್ಕೆ ಏನೋ ಮಾಡಿದ್ರು, ಅದು ಏನೋ ಆಗಿಬಿಡ್ತು, ಅದು ಎಲೆಕ್ಷನಲ್ಲಿ ಪ್ರಭಾವದು ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಬಂದದ, ಈ 7 ಜನ ನ್ಯಾಯಾಧೀಶರಿಂದ, ಇದರಲ್ಲಿ 6-1 ಈ ಬಹುಮತದಿಂದ ಇದನ್ನು ಸ್ವೀಕಾರ ಮಾಡಿದ್ದಾಗಿದೆ. ಈಗಾಗಲೇ ಇನ್ನು ರಾಜ್ಯಗಳು ಅದನ್ನು ಸ್ವೀಕಾರ ಮಾಡ್ಕೊಂಡು ಅನುಷ್ಠಾನಗೊಳಿಸ್ಬೇಕಾಗಿದೆ, ಅದರ ಅನುಷ್ಠಾನಗೊಳಿಸ್ಬೇಕಾಗಿದ್ದು ಅದು ಕರ್ಮನೂ ಹೌದು, ಕರ್ತವ್ಯ ಅನ್ನೋದು. ಮತ್ತು ಭಾಳಷ್ಟು ವರ್ಷಗಳಿಂದ ಪಾಪ ಅವರಿಗೆ ಈ ಒಂದು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರುವಂಥ ಜನರಿಗೆ ಒಂದು ಅವಕಾಶ ಕೊಡುವಂಥ ಅಥವಾ ರೆಸರ್ವೇಷನ್ ಕೊಡುವಂಥ ಕೆಲಸ ಭಾಳ ದಿನಗಳಿಂದ ಆಗಬೇಕಾಗಿತ್ತು, ಈಗ ಆಗಿದೆ, ಅದು ಸರ್ಕಾರ ಮಾಡಬೇಕು. ಇನ್ನು ಈ ಹೋರಾಟ ಯಾಕೆ ಶುರು ಆಯಿತಪ್ಪ ಅಂತ ಈಗ ನೀವು ಒಂದು ಮಾತಾಡ್ತಾ ಹೇಳಿದ್ದು ನಿಮಗೆ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅನ್ನುವಂಥ ಮಾತು ಅಂದರೆ ಅಸ್ಪೃಶ್ಯರು ಅವ್ರನ್ನ ಮುಟ್ಟಲಾರಂಥ ಮಾತು. ನಾವಿನ್ನೂ ಇವು ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಅಂದ್ಬಿಟ್ಟು ಹೊರಗೆ ಬರ್ತಾ ಇಲ್ಲ, ನಾವು ಮಾತಾಡ್ತೀವಿ ಭಾಳಷ್ಟು ಉದಾರವಾದ ಮಾತು ಮಾತಾಡ್ತೀವಿ, ಏನೇನೋ ಮಾಡ್ತೀವಿ. ಇನ್ನೂ ಇವತ್ತಿಗೂ ಸಹಿತ ಇವನ್ನ ಹೌದಪ್ಪ ಯಾವುದ್ರ ಜೊತೆ ಬಂದದ ಎಲ್ಲ ಬದಲಾಗ್ಯದ, ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಸಾಕಷ್ಟು ಪ್ರಭಾವ ಮಾಡಿದೆ ಅಂದರು. ಹಳ್ಳಿಗಳಲ್ಲಿಂದಿನೂ ಧಾರಾಳವಾಗ್ಯದ, ಜಾತಿ ಬಿಟ್ಟು ಮತ್ತೊಂದಿಲ್ಲ, ಪ್ರತಿಯೊಂದು ಹಳ್ಳಿಗೂ ಒಂದು ಹೊರಗೇರಿ ಅಂತೇಳಿ ಒಂದು ಸಪ್ರೇಟ್ ಒಂದು ಅದಕ್ಕೆ ಕ್ವಾರಂಟೈನ್ ಮಾಡಿಟ್ಟಂತಹ ನಾವು ನೋಡ್ತಾ ಇದ್ವಿ. ಮತ್ತು ಮೇಲ್ಜಾತಿಗಳದವರು ಸಮುದಾಯಕ್ಕೆ ಸಂಬಂಧಿಸಿದ ಜಾತಿಗಳ ಒಂದು ಓಣಿಗಳನ್ನು ಮಾಡ್ತಾ ಹೋಗಿದ್ದು ನಾವು ನೋಡ್ತಾ ಇದ್ವಿ. ಇವತ್ತು ಹಳ್ಳಿಗಳಲ್ಲಿ ಹಂಗದ, ಮತ್ತು ಶಹರಗಳಲ್ಲೂ ಅಷ್ಟೇ ಅದ. ಈ ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಒಂದಿಷ್ಟು ಕಡಿಮೆ ಆಗಿದೆ ಅನಿಸಿದ್ರು ಸಹಿತ, ಇವತ್ತು ಬೆಂಗಳೂರಲ್ಲಿ ನೀವು ಏನಾದರೂ ಒಂದು ಮನೆಯನ್ನು ಬಾಡಿಗೆ ಇಡೀಲಿ ಮತ್ತೇನೋ ಮಾಡಲಿ, ಅವ್ರು ಜಾತಿ ಕೇಳೋದಿಲ್ಲ ರೀ, ಭಾಳ ಚಂದ ಕೇಳ್ತಾರೆ ನೀವೇನು ಮಾಂಸ ಹಾರೀರಾ ಅಂತೇಳಿ. ಅಂದ್ರೆ ಇದರಿಂದ ಇರುತ್ತಿರುವಂಥ ಮೋಟಿವ್ ಏನಪ್ಪ ಅಂತಂದರೆ, ಮಾಂಸಾಹಾರಿಗಳಿದ್ರೆ ಕೆಳಜಾತಿಯವರು ಅವ್ರಿಗೆ ಕೊಡುವಾಗಿಲ್ಲ ಬಾಡಿಗೆಗಳನ್ನು ಅನ್ನುವಂಥದ್ದು. ಇನ್ನು ಇವತ್ತಿಗೂ ಸಹಿತ ಅವನ್ನು ನೋಡ್ತಾ ಇದ್ದೆ. ಮತ್ತು ಇನ್ನೂ ನಮ್ಮಲ್ಲಿ ಅಂತರ್ಜಾತಿ ವಿವಾಹಗಳು ಯಾವ ಪ್ರಮಾಣದಲ್ಲಿ ಆಗಬೇಕಾಯಿತು ಆಗ್ತಾ ಇಲ್ಲ, ಯಾಕೆ ತಮ್ಮ ತಮ್ಮೊಳಗೆ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಅಣ್ಣ ಅಲ್ಲೊಂದು ಇಲ್ಲೊಂದು ಆಗುತ್ತಿರೋದು ಒಂದು ಅಂತರ್ಜಾತಿ ಪ್ರೇಮ ವಿವಾಹಗಳು ಸಹಿತ ನಾವು ಮರ್ಯಾದೆ ಹೆಚ್ಚು ಅಂತ ತಿಳ್ಕೊಂಡು ಅನೇಕ ಕೊಲೆಗಳನ್ನ ಮಾಡೋದನ್ನು ಇನ್ನೊಂದನ್ನು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಇನ್ನೂ ಅದು ನಮ್ಮಲ್ಲಿ ಅದು ಇನ್ನೂ ಹೋಗಿಲ್ಲ. ಹೀಗಾಗಿ ಆ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಟ್ಟಿದ್ದು ಅಂಬೇಡ್ಕರ್ ಅವ್ರು ಬಯಸಿದ್ದು ಅನಿವಾರ್ಯ. ಅವ್ರು ಸಪ್ರೇಟ್ ಸ್ಟೇಟೇ ಕೇಳಿದ್ರು ಇವರು ಸಾರ್ ಬೇಡಪ್ಪ ನಮ್ಮ ಮೇಲ್ಜಾತಿ ಅವ್ರು ಅಂತೆ, ಅಷ್ಟು ನೋವಾಗಿತ್ತು ಅಂಬೇಡ್ಕರ್ ಅವ್ರಿಗೆ ಅವ್ರ ಜೀವನದಲ್ಲಿ. ಇಲ್ಲಿ ಸಮಾಜದಿಂದ ಬಹಿಷ್ಕೃತರಾದವರು ಬಿದ್ದವರು ಅವ್ರನ್ನ ನೋಡಲಾರಂಥವ್ರು ಅನ್ನುವಂಥ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ಸ್ವತಃ ಅನುಭವಿಸಿದ್ರು ಅವ್ರು ತಮ್ಮ ಜೀವನದಲ್ಲಿ. ಹೀಗಾಗಿ ಅವರು ಈ ಜಾತಿಯ ವ್ಯವಸ್ಥೆ ವಿರೋಧವಾಗಿ ಅಂದರೆ ಮನುಷ್ಯನ ಮನುಷ್ಯನಾಗಿ ನೋಡಲಾರದ, ಪ್ರಾಣಿಗಿಂತಲೂ ಕೀಳಾಗಿ ನೋಡುವಂಥದ್ದು. ಒಂದು ಬೆಕ್ಕು ನಾಯಿ ಸಹಿತ ಮನೆಯಲ್ಲಿ ಅವಕಾಶವಾಗಿರ್ತಾವೆ, ಆದರೆ ಒಬ್ಬ ಎಸ್ಸಿಗೆ ಒಬ್ಬ ಬಿದ್ದವಾಗ ಅವಕಾಶ ಇಲ್ಲ ಅನ್ನೋದು ನೋವುಗಳು ಸಾಕಷ್ಟು ಕಡೆ ತೋಡ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರು. ಇವತ್ತಿಗೂ ಅನೇಕ ಜನ ಅಲ್ಲಿಯೇ ಪ್ರಾಮಾಣಿಕರು ಅಥವಾ ನೋವನ್ನು ಅನುಭವಿಸೋರು ಹೇಳ್ತಾ ಇರ್ತಾರೆ, ತಮ್ಮ ಕಥೆಗಳನ್ನ ಹೇಳ್ತಾ ಇರ್ತಾರೆ ಎಷ್ಟು ಕಷ್ಟ ಆಗಿದೆಪ್ಪ ನಮ್ಗೆ ಅಂತಾರೆ. ಇವತ್ತಿಗೂ ಕಷ್ಟದ ಅನ್ನುವಂಥ ಮಾತನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಉದ್ಯೋಗಗಳನ್ನ ಆಯಾ ಸಮುದಾಯದಲ್ಲಿ ಮಾಡುವಂಥದ್ದು, ಊರು ಕಸ ಹೊಡೋದು, ಮತ್ತೇನು ಮಾಡೋದು, ಊರನ್ನು ಸ್ವಚ್ಛ ಮಾಡುವಂಥ ಕೆಲಸ ಆ ಸಮುದಾಯಕ್ಕೆ ಬಿಟ್ಟುಬಿಟ್ಟಿರ್ತಾರೆ. ಈ ಒಂದು 17%ಕ್ಕೆ ಅಥವಾ ಒಂದು ಎಲ್ಲ ಕುಡ್ಕೊಂಡು ಒಂದು 26-27% ಆಗಿದೆ ಅವ್ರಿಗೆ ಬಿಟ್ಟಿರ್ತಾರೆ, ನೀವು ಮಾಡಿರಪ್ಪ ಈ ಕೆಲಸ ಅಂತೀರ. ಅಂದ್ರೆ ಇವತ್ತು ಈ ಜಾತಿ ವ್ಯವಸ್ಥೆ ಮತ್ತು ಅದರಲ್ಲೂ ಅಸ್ಪೃಶ್ಯತೆ ಇವತ್ತು ನಮ್ಮ ಪ್ರಾಕ್ಟೀಸಲ್ಲಿ ಅದ. ಆ ಅಸ್ಪೃಶ್ಯರು ಮತ್ತೆ ಅಸ್ಪೃಶ್ಯರು ರೀ ಅಲ್ಲೇ ಈ ಬಲಗೈದವರು ಎಡಗೈದ ಹೆಣ್ಮಕ್ಕಳನ್ನ ಮದುವೆಯಾಗಿಲ್ಲ ಅಥವಾ ಗಂಡು ಮಕ್ಕಳು ಮದುವೆಯಾಗಿಲ್ಲ ಅಲ್ಲೇ ಮತ್ತೆ ಶುರು ಆಗಿಬಿಟ್ಟವ್ರಲ್ಲಿ. ಇದಕ್ಕಾಗಿ ಮತ್ತು ಅದರಲ್ಲಿ ಹೆಚ್ಚು ಲಾಭ ಮಾಡ್ಕೊಂಡಂಥದ್ದು ಬಲಗೈ ಸಮುದಾಯಕ್ಕೆ ಸಂಬಂಧಿಸಿದಂಥದ್ದು ಹೆಚ್ಚಿಗೆ ಲಾಭ ಮಾಡಿಕೊಂಡಿದ್ರು, ಹೆಚ್ಚು ಉದ್ಯೋಗಗಳನ್ನು ಪಡ್ಕೊಂಡು ಬಂದಿದ್ದರು. ಇದು ಅಸಮಾಧಾನ ಅಲ್ಲಿತ್ತು.
ಕೊಡೋದು ಅವ್ನು 17% ಕೊಟ್ಟಿದ್ದೀರಿ, ಅದರಾಗೂ ನೀವು ನಮಗೆ ಬಿಟ್ಟು ನೀವು ಅಷ್ಟೇ ಉಪಯೋಗ ಮಾಡ್ಕೊಳ್ತಾ ಇದ್ದೀರೋ ಉಪಯೋಗ ಮಾಡ್ತಾ ಇದ್ದೀರಿ ಅಂತೇಳಿ ಮಾದಿಗ ಸಂಬಂಧದವರು ಹಿಂದುಳಿದವರು ಈ ಒಂದು ಎಡಗೈಗೆ ಸಂಬಂಧಿಸಿದಂಥ ಒಂದೆಲ್ಲ ಜಾತಿಗರು ಒಂದು ಪ್ರತಿಭಟನೆ ಮಾಡ್ತಾ ಬಂದಿದ್ರು, ಹೋರಾಟ ಮಾಡ್ತಾ ಬಂದಿದ್ರು. ಕೊನೆಗೆ ಅದಕ್ಕೆ ಸದಾಶಿವ ಆಯೋಗ ಮಾಡಿದ್ರು, ಸೆಂಟ್ರಲ್ದಲ್ಲೂ